ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಎದೆಯಲ್ಲಿ ಕಟ್ಟಿದ ಕಫವನ್ನು ತಕ್ಷಣ ಕರಗಿಸುವಂಥ ಅದ್ಭುತವಾದಂಥ ಮನೆ ಮದ್ದು ಇದಾಗಿದೆ. ನಿಮಗೆ ಗಂಟಲಲ್ಲಿ ನೋವು ಬರ್ತಾ ಇರಲಿ, ಗಂಟಲಲ್ಲಿ ಕೆರೆತ ಆಗಿರಲಿ, ಕಫ ಗಂಟಲಲ್ಲಿ ಸೇರಿಕೊಂಡಿರಲಿ, ಅದನ್ನು ಕರಗಿಸುವಂಥ ಶಕ್ತಿ ಈ ಮನೆ ಮದ್ದಿಗಿದೆ. ವಿಪರೀತವಾದಂಥ ಕೆಮ್ಮು ಬರ್ತಾ ಇದ್ರೆ, ಅಲರ್ಜಿ ಪ್ರಾಬ್ಲಮ್ ಆಗ್ತಾ ಇದ್ರೆ, ಪದೇ ಪದೇ ಥಂಡಿ ಶೀತ ಆಗ್ತಾ ಇದ್ರೂ ಸಹಿತ ಕಡಿಮೆ ಮಾಡುವಂಥ ಗುಣ ಇದಕ್ಕಿದೆ. ಅಲ್ಲದೆ ಕಫ ಕಟ್ಟುವುದರಿಂದ ತಲೆನೋವು ಬರ್ತಾ ಇದ್ದರೆ, ವಿಪರೀತ ತಲೆನೋವು ಬರ್ತಾ ಇದ್ರೂ ಸಹಿತ ಈ ಮನೆ ಮದ್ದು ತುಂಬಾ ಹೆಲ್ಪ್ ಮಾಡುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಒಂದು ರಾಮಬಾಣವಾಗಿ ಈ ಮನೆ ಮದ್ದು ಕೆಲಸ ಮಾಡುತ್ತೆ. ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ಪಲಾವ್ ಎಲೆಯನ್ನು ತೊಗೊಂಡಿದ್ದೀನಿ, ಬೇ ಲೀಫ್ ಅಂತ ಹೇಳ್ತಾರೆ. ತುಂಬಾ ಔಷಧಿ ಗುಣವನ್ನು ಹೊಂದಿರುವಂತಹ ಮಸಾಲೆ ಪದಾರ್ಥ ಇದಾಗಿದೆ. ಇದನ್ನು ಉಪಯೋಗಿಸುವುದರಿಂದ ನಾವು ಒಳ್ಳೆಯ ಆರೋಗ್ಯದ ಲಾಭವನ್ನು ಪಡಿಬೋದು. ಈ ಮನೆ ಮದ್ದು ಮಾಡೋಕ್ಕೆ ಜೇನುತುಪ್ಪವನ್ನು ಉಪಯೋಗಿಸೋದಿಲ್ಲ, ಅದರ ಬದಲಿಗೆ ನಾವಿಲ್ಲಿ ಸಕ್ಕರೆಯನ್ನು ಉಪಯೋಗಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ 4 ಸ್ಪೂನ್ ಸಕ್ಕರೆಯನ್ನು ನಾನು ತೊಗೊಳ್ತಾ ಇದ್ದೀನಿ. ಜೇನುತುಪ್ಪವನ್ನು ನಾವು ಬಿಸಿ ಮಾಡಲಿಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ಇಲ್ಲಿ ಸಕ್ಕರೆಯನ್ನು ತೊಗೊಳ್ತಾ ಇರೋದು. ಸಕ್ಕರೆಯನ್ನು ಇಲ್ಲಿ ನಾವು ಬಳಸುವಂಥ ಪದಾರ್ಥಗಳನ್ನು ಚೆನ್ನಾಗಿ ಹಾಗೆ ಕೆಡದಂತೆ ಇಡ್ಲಿಕ್ಕೂ ಸಹಿತ ಇದು ಉಪಯೋಗಕ್ಕೆ ಬರುತ್ತೆ. ಜೊತೆಗೆ ರುಚಿಗೂ ಸಕ್ಕರೆ ತುಂಬಾ ಒಳ್ಳೆಯದು. ಇವಾಗ ನೋಡಿ, ಸಕ್ಕರೆಯನ್ನು ನಾವು ಸ್ಟೌ ಮೇಲೆ ಇಡಬೇಕು. ಸ್ಟೌವನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಸಕ್ಕರೆಯನ್ನು ನಾವು ನಿಧಾನವಾಗಿ ಕರಗಿಸಿಕೊಳ್ಬೇಕು. ನೋಡಿ, ಸ್ಟೌವನ್ನು ಸಿಮ್ಮಲ್ಲಿ ಇಡಬೇಕು. ಸ್ವಲ್ಪ ಸ್ಪೂನಲ್ಲಿ ನೀವು ಮಗಚ್ತಾ ಇರಬೇಕು. ನೋಡಿ, ಸಕ್ಕರೆ ಬಣ್ಣ ಲೈಟಾಗಿ ಚೇಂಜ್ ಆಗ್ತಾ ಇದೆ. ಈ ಥರ ಚೇಂಜ್ ಆದರೆ ನೀವು ಹೆದರೋದು ಬೇಡ, ಹೀಗೆ ಚೇಂಜ್ ಆಗಬೇಕು. ಅದು ಕಲರು ನೋಡಿ, ಗೋಲ್ಡನ್ ಕಲರ್ ಬಂತಲ್ಲ. ಸಕ್ಕರೆ ಚೆನ್ನಾಗಿ ಕರಗಬೇಕು ನೋಡಿ, ಈ ಥರ ನೀಟಾಗಿ ಸಕ್ಕರೆ ಕರಗಬೇಕು. ಸ್ಟೌವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ, ಅಗತ್ಯ ಬಿದ್ದರೆ ಸ್ಟೌವನ್ನು ಆಫ್ ಮಾಡಿ ಮತ್ತೆ ಬೇಕಾದರೆ ನೀವು ಆನ್ ಮಾಡ್ಕೋಬೋದು. ಸಂಪೂರ್ಣವಾಗಿ ಸಕ್ಕರೆ ಕರಗಿದ ಮೇಲೆ ನಾವಿದಕ್ಕೆ 1 ಗ್ಲಾಸ್ ನೀರನ್ನು ಹಾಕ್ಕೊಳ್ಳೋಣ. ಸೇಮ್ ಜೇನುತುಪ್ಪ ಥರ ಆಯ್ತಲ್ವಾ, ನೋಡಿ ಇದಕ್ಕೆ 1 ಗ್ಲಾಸ್ ನೀರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ನಿಧಾನವಾಗಿ ಹಾಕಿ, ಯಾಕಂದರೆ ಸಕ್ಕರೆ ಹೀಟ್ ಇರುತ್ತೆ. ಹುಷಾರಿಯಿಂದ ನೀವು 1 ಗ್ಲಾಸ್ ನೀರನ್ನು ಹಾಕಿ. ಇವಾಗ ನೋಡಿ, ಸಕ್ಕರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ನೀರು ಹಾಕಿದ ತಕ್ಷಣ. ಲೈಟಾಗಿ ಮತ್ತೆ ನೀವು ಸ್ಪೂನಿಂದ ತಿರುಗಿಸ್ತಾ ಇದ್ರೆ ಚೆನ್ನಾಗಿ ಕರಗತ್ತೆ. ಸ್ಟೌವನ್ನು ಮಾತ್ರ ಸಿಮ್ಮಲ್ಲೇ ಇಟ್ಕೋಬೇಕು. 1 ನಿಮಿಷದಲ್ಲಿ ಸಕ್ಕರೆ ಚೆನ್ನಾಗಿ ಕರಗಿ ನೋಡಿ, ಈ ಥರ ಡಿಕಾಕ್ಷನ್ ಟೈಪ್ ಆಗುತ್ತೆ. ಸಿರಪ್ ಅಂತೆಲ್ಲ ಸಕ್ಕರೆದು ಸಿರಪ್ ಆಗೋದು, ತುಂಬ ಈಸಿ ಮೆಥಡ್ ಇದೆ. ಇವಾಗ ನಾವು ಈ ಬೇ ಲೀಫ್ ಅಥವಾ ಪಲಾವ್ ಎಲೆಯನ್ನು ಸ್ವಲ್ಪ ಚೆನ್ನಾಗಿ ತೊಳಿಬೇಕು. 5-6 ಬೇ ಲೀಫನ್ನು ತೊಗೊಳ್ಳೋಣ. ದೊಡ್ಡದಾದರೆ 3 ತೊಗೊಳ್ಳಿ. ಚಿಕ್ಕ ಚಿಕ್ಕದಿರೋದ್ರಿಂದ ನಾನಿಲ್ಲಿ 4-5 ತೊಗೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಧೂಳಿರುತ್ತೆ, ಅದಕ್ಕೋಸ್ಕರ ಕೆಲವೊಂದ್ಸಲ ಸರಿಯಾಗಿ ಒಣಸ್ತಿದ್ರೆ ಅದರ ಮೇಲೆ ಬೂಸ್ಟ್ ಥರನೂ ಬಂದಿರುತ್ತೆ. ನೀಟಾಗಿ ಸ್ವಲ್ಪ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ನಾವು ಇದನ್ನು ಈ ಪಾಕಕ್ಕೆ ಹಾಕಬೇಕು. ಬೇ ಲೀಫಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಗುಣ ತುಂಬಾ ಇದೆ, ಮತ್ತು ರಿಚ್ ಇನ್ ಸೋರ್ಸ್ ಆಫ್ ವಿಟಮಿನ್ ಸಿ ಅಂಶ ಇದರಲ್ಲಿ ಇದೆ. ಇದು ಕೆಮ್ಮು, ಶೀತ, ನೆಗಡಿ, ಅಲರ್ಜಿ, ಅದು ಎದೆಯಲ್ಲಿ ಕಟ್ಟಿದಂಥ ಕಫವನ್ನು ಕ್ಲೀನ್ ಮಾಡುತ್ತೆ. ಅದನ್ನು ಕರಗಿಸುವಂಥ ಶಕ್ತಿ ಸಹಿತ ಈ ಬೇ ಲೀಫಿಗಿದೆ, ಪಲಾವ್ ಎಲೆಗಿದೆ. ಇವಾಗ ಇದನ್ನು ನಾವು ಸಕ್ಕರೆ ಪಾಕ ಕರಗಿಸಿದ್ವಲ್ಲ, ಅದಕ್ಕೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ 1 ಇಂಚು ಶುಂಠಿಯನ್ನು ತೊಗೋಬೇಕು. ಶುಂಠಿಯನ್ನು ಚೆನ್ನಾಗಿ ತೊಳ್ಕೋಬೇಕು ನಾವು, ಅದರಲ್ಲಿ ಕೆಮಿಕಲ್ಸ್ ಎಲ್ಲ ಇರುತ್ತೆ, ಮತ್ತು ಮಣ್ಣಿರುತ್ತೆ, ಅದೆಲ್ಲ ತುಂಬಾ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ತೊಳೆದು ನೀಟಾಗಿ ತುರ್ಕೋಬೇಕು ನೋಡಿ. ಇಲ್ಲ, ನೀವು ಚೆನ್ನಾಗಿ ಶುಂಠಿಯನ್ನು ಕುಟ್ಟಿ ಅದರ ರಸ ತೆಗೆದ್ರೂ ಪರವಾಗಿಲ್ಲ. 1 ಇಂಚು ಶುಂಠಿಯನ್ನು ನಾವಿಲ್ಲಿ ಬಳಸಬೇಕಾಗತ್ತೆ. ಇಲ್ಲಿ ನಾನು ತುರಿದಿದ್ದೀನಿ ನೋಡಿ, ಈ ತುರಿಯನ್ನು ಸಹಿತ ಇವಾಗ ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗೆ ಇದನ್ನು ಕುದಿಸ್ಬೇಕು ನೋಡಿ, ಈ ರೀತಿ ಇವಾಗ ಕುದಿತಾ ಇದೆಯಲ್ಲ. ನೆಕ್ಸ್ಟ್ ನಾವು ಇದಕ್ಕೆ 1 ಲವಂಗ, 3 ಕರಿಮೆಣಸಿನ ಕಾಳನ್ನು ಹಾಕ್ಕೊಳ್ಳೋಣ. ತುಂಬ ಜಾಸ್ತಿ ಕಫ ಆಗಿದೆ, ಉಸಿರಾಟದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದರೆ, ಅಲರ್ಜಿ ತುಂಬ ಜಾಸ್ತಿ ಆಗಿ ಕಣ್ಣೆಲ್ಲ ಕೆಂಪಾಗಿದೆ ಅಂದರೆ, ಕರಿಮೆಣಸಿನ ಕಾಳನ್ನು ಇನ್ನೂ 2 ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ತುಳಸಿ ಎಲೆನ ಹಾಕ್ತಾ ಇದ್ದೀನಿ. ನೀವು ರಾಮ ತುಳಸಿನಾರು ಹಾಕಿ, ಇಲ್ಲ ಕೃಷ್ಣ ತುಳಸಿನಾರು ಹಾಕಿ, ಯಾವುದಾದ್ರು ತುಳಸಿ ಎಲೆ. ಅಂದರೆ ನಾನು ಇಲ್ಲಿ 3 ಕುಡಿಗಳನ್ನು ಹಾಕಿದ್ದೀನಿ. ಸಾಮಾನ್ಯವಾಗಿ 1 ಕುಡಿಯಲ್ಲಿ 4 ಎಲೆ ಇರುತ್ತೆ. ಟೋಟಲ್ ಒಟ್ಟು ನೀವು 10-15 ತುಳಸಿ ಎಲೆಗಳನ್ನು ಹಾಕಬೇಕು. ಇವಾಗ ಚೆನ್ನಾಗಿ ಕುದಿಸ್ಬೇಕು, 1-2 ನಿಮಿಷ ಚೆನ್ನಾಗಿ ನೀವು ಕುದಿಸಿ. ನಾವಿಲ್ಲಿ 1 ಗ್ಲಾಸ್ ನೀರು ಹಾಕಿದ್ದೀವಲ್ಲ, ಅದು ಚೆನ್ನಾಗಿ ಕುದ್ದು ಮತ್ತು ಇಲ್ಲಿ ಹಾಕಿದಂಥ ಪದಾರ್ಥಗಳು ಅದರ ಸತ್ವವನ್ನು ಸಹಿತ ಇದರಲ್ಲಿ ಬಿಡುತ್ತೆ ಕುದ್ದಿದಾಗ. ಮತ್ತು ಬೇ ಲೀಫ್ ಎಲ್ಲ ಹಾಕಿರ್ತೀವಲ್ಲ, ಅದು ಮೇಲ್ಗಡೆ ಹಾಕಿದಾಗ ತೇಲ್ತಾ ಇರುತ್ತೆ, ಆಮೇಲೆ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಕುದಿಬೇಕು. ಆಮೇಲೆ ನೋಡಿ, ಇದೊಂಥರ
ಸಿರಪ್ ತರ ಆಗುತ್ತೆ, ಅಂದ್ರೆ ಶುಗರ್ ಸಿರಪ್ ತರ ಆಗುತ್ತೆ. ಎಲ್ಲಾ ಪದಾರ್ಥಗಳ ಸತ್ವ ಸಹಿತ ಇದರಲ್ಲಿ ಬಿಟ್ಟಿರುತ್ತೆ. ಇವಾಗ ನೋಡಿ ಇದಾಗಿದೆ. ಇವಾಗ ಸ್ಟವ್ ಅನ್ನು ಆರಿಸ್ಬಿಡಿ, 2 ನಿಮಿಷದೊಳಗೆ ಆಗ್ಬಿಡುತ್ತೆ. ನೋಡಿ ತಯಾರಾಯ್ತು. ಇದನ್ನ ನಾವಿವಾಗ ಒಂದು ಗಾಜಿನ ಬಾಟ್ಲಿಗೆ ಸೋಸ್ಕೊಳ್ಳೋಣ. ನೀವು ಬೇಕಾದ್ರೆ ಒಂದು ದಿವಸ ಹಾಗೇನೆ ಪಾತ್ರೆಯಲ್ಲೇ ಇಡ್ಬೋದು, ಆಮೇಲೆ ಬೇಕಾದ್ರೆ ಸೋಸ್ಕೋಬೋದು, ಇಲ್ಲಾಂದ್ರೆ ತಕ್ಷಣ ಈ ತರ ಸೋಸ್ ಇಟ್ಕೊಂಡ್ರು ತುಂಬಾ ಒಳ್ಳೇದು. ಇದನ್ನ ನೀವು ಹೊರಗಡೆ ಇಟ್ಟರೆ ಒಂದು ವಾರದವರೆಗೂ ಹೊರಗಡೆ ಇಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ, ಹಾಳಾಗೋದಿಲ್ಲ. ಫ್ರಿಡ್ಜ್ ಅಲ್ಲಾದ್ರೆ ನೀವು ಒಂದು 15 ದಿವಸ ಆರಾಮಾಗಿ ಇಡ್ಬೋದು. ಅದಷ್ಟು ಹೊರಗಡೆ ಇಡೋಷ್ಟೇ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೊಬೇಡಿ. ಈ ಹದದಲ್ಲಿ ಇಟ್ಟರೆ ಒಂದು ವಾರದವರೆಗೂ ನಾವು ಯೂಸ್ ಮಾಡ್ಬೋದು. ದೊಡ್ಡವರಿಗಾದ್ರೆ 2 ಸ್ಪೂನನ್ನು ನಾವು ತಗೋಬೇಕಾಗತ್ತೆ. ತುಂಬನೇ ಕಫ ಗಟ್ಟಿಯಾಗಿದೆ, ತುಂಬನೇ ತ್ರಾಸಾಗ್ತಾ ಇದೆ, ಅಲರ್ಜಿ ಜಾಸ್ತಿ ಆಗಿದೆ, ಸೀನ್ ಮೇಲೆ ಮೇಲಿಂದ ಬರ್ತಾ ಇದೆ, ಕೆಮ್ಮು ಬರ್ತಾ ಇದೆ ಅಂದರೆ ಇನ್ನೂ 1 ಸ್ಪೂನ್ ಜಾಸ್ತಿ ತಗೊಳ್ಳಿ, ಪರವಾಗಿಲ್ಲ. ಇದನ್ನು ದಿನಕ್ಕೆ 3 ಸಲ ನೀವು ತಗೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 2 ಸ್ಪೂನ್ ತಗೋಬೇಕು. ಒಂದು 10 ನಿಮಿಷ ನೀವು ಏನೂ ತಗೋಬಾರ್ದು, ಗಂಟಲಲ್ಲಿ ಹಾಗೆ ಇರಬೇಕಿದೆ ಅದಕ್ಕೋಸ್ಕರ. ಆಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಮತ್ತು ರಾತ್ರಿ ಊಟ ಆದಮೇಲೆ ತಗೋಬೇಕು. ಒಂದು ವೇಳೆ ನಿಮ್ಗೆ ತುಂಬಾ ಕಫ ಜಾಸ್ತಿ ಇದೆ ಅಂದರೆ ಇನ್ನೂ 2 ಸಲ ಬೇಕಾದರೆ ತಗೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಮಕ್ಕಳಿಗಾದರೆ 3 ವರ್ಷ ಮೇಲ್ಪಟ್ಟ ಮಕ್ಕಳಿಗಾದರೆ 1 ಸ್ಪೂನ್ ಕೊಡಿ ಸಾಕು. ಬೇಗ ಅವರಿಗೆ ಕಫ ಕಟ್ಟಿದರೆ ಕರಗತ್ತೆ, ಒಂದು ಸ್ವಲ್ಪ ಶೀತ ಥಂಡಿ ನೆಗಡಿ ಕೆಮ್ಮು ಬರ್ತಾಯಿದ್ರು ಅದು ಬೇಗ ಕಡಿಮೆ ಆಗುತ್ತೆ. ಕಫವನ್ನು ಕರಗಿಸುವಂಥ ಗುಣ, ಶೀತವನ್ನು ಕಡಿಮೆ ಮಾಡುವಂಥ ಗುಣ ಈ ಮನೆ ಮದ್ದಿಗಿದೆ. ಈ ಮನೆ ಮದ್ದನ್ನು ನೀವು 3 ದಿವಸ ಮಾಡಿದ್ರೆ ಸಾಕು, ಎಷ್ಟು ಬೇಗ ನೀವು ರಿಲ್ಯಾಕ್ಸ್ ಆಗ್ತೀರಾ, ಕಫ ಕರಗತ್ತೆ, ನಿಮಗೆ ಕೆಮ್ಮು ಶೀತ ಎಲ್ಲ ಕಡಿಮೆ ಆಗುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.